ನಮ್ಮ ಸಮಾಜಕ್ಕೆ ತವರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಇವತ್ತು ಕರೋನಾ ಎನ್ನುವ ಮಹಾಮಾರಿಯ ಹಂಗನ್ನು ತೊರೆದು ನಮ್ಮ ಪ್ರಾಣದ ಹಂಗನ್ನು ತೊರೆದು ಇವತ್ತು ನಾವು ಬೀದಿಗೆ ಬಂದಿದ್ದೇವೆ ಇವತ್ತು ಕೇಂದ್ರ ಸರ್ಕಾರದಿಂದ ಏನು ತವರ ಪರಿವಾರ ಸಿದ್ಧಿ ಜನಾಂಗ ದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಪಡಿ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ಸುತ್ತೋಲೆ ಹೊರಡಿಸಿರುವುದು ಕೇಂದ್ರ ಸರ್ಕಾರ ಹೊರಡಿಸಿದ್ದು ರಾಜ್ಯ ಸರ್ಕಾರವು ಕೂಡ ಅದೇ ದಿಟ್ಟಿನಲ್ಲಿ ಕ್ಯಾಟಗರಿ 1 ನಲ್ಲಿ ಇರುವಂತ ತವರವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿ ಸುತ್ತೋಲೆ ಕೂಡ ಹೊರಡಿಸಿದ್ದು ತದನಂತರ ಏನು ಕೆಲವು ಅಧಿಕಾರಿಗಳು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳ ಒತ್ತಡಕ್ಕೆ ಒಳಗಾಗಿ ಸುಮಾರು ವರ್ಷ ಸ್ವತಂತ್ರ ಪೂರ್ವದಿಂದ ತೂತಕ್ಕೆ ಒಳಗಾಗಿರುವಂತ ತವರ ಸಮಾಜವನ್ನ ದುಯುವ ಹುನ್ನಾರದಿಂದ ಮತ್ತೆ ಪ್ರವರ್ಗ ಒಂದಕ್ಕೆ ತವರನ ಪದವನ್ನ ಸೇರಿಸಿದ್ದಾರೆ ಇದು ಖಂಡನೀಯ ಇವತ್ತು ನಮ್ಮ ತವರ ಸಮಾಜದ ಜನರಿಗೆ ನಿಜವಾಗಿ ಮೂಲ ತವರರು ನಾವು ನಮಗೆ ಎಸ್ಟಿ ಪ್ರಮಾಣ ಪತ್ರ ಕೊಡಬೇಕು ನಾವು ಎಸ್ಟಿ ಪ್ರಮಾಣ ಪತ್ರ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಮುಂದೆ ಇನ್ನೂ ಉಗ್ರವಾದ ಹೋರಾಟ ಇನ್ನೂ ಆಮಂತ್ರಣ ಉಪವಾಸವಾಗಿರಬಹುದು ಸಾಮೂಹಿಕ ಆತ್ಮಹತ್ಯೆ ಕೂಡ ನಾವು ಮಾಡ್ಕೊಳ್ಳಕ್ಕೆ ತಯಾರಿದ್ದೀವಿ ಇವತ್ತು ನಮ್ಮ ಸಮಾಜಕ್ಕೆ ಏನು ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ನಾವು ಸ್ವತಂತ್ರ ಸಿಕ್ಕು ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದವರು ನಮಗೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಅನ್ಯಾಯ ಆಗಿದ್ದು ಕಂಡು ಇವತ್ತು ನಾವು ಏನು ಬಿಜೆಪಿ ಪಕ್ಷಕ್ಕೆ ಒಂದು ವಿಶ್ವಾಸ ಬಿಟ್ಟು ಇವರ ಜೊತೆಗೆ ಬಂದಿದ್ದೇವೆ ಇವರಿಗೆ ನಾವು ಮತ ಹಾಕಿದ್ದೇವೆ ಆದರೆ ಯಾವೊಬ್ಬ ಶಾಸಕರು ಈ ಬಗ್ಗೆ ದನಿ ಎತ್ತತಾ ಇಲ್ಲ ನಾವು ನೂರಾರು ಕ್ಷೇತ್ರದಲ್ಲಿ ಕೋಲಿ ಕಬ್ಬಲಿಗ ತವರ ಎಲ್ಲ ನಮ್ಮ ಜನಾಂಗವಿದ್ದು ಎಲ್ಲರೂ ನಾವು ಸಾವಿರಾರು ಸಂಖ್ಯೆಯಲ್ಲಿ ಜನರಿದ್ದೇವೆ ಆದರೆ ಯಾವೊಬ್ಬ ಶಾಸಕ ಆಗಲಿ ಎಂಪಿ ಆಗಲಿ ಇವತ್ತು ಯಾರಾದರೂ ದನಿ ಎತ್ತಿದ್ದಾರೆ ಅಂದ್ರೆ ಅದು ಮೈಸೂರಿನ ಎಂಪಿ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರಿಗೆ ನಾವು ಎಷ್ಟು ನಮ್ಮ ಜೀವನ ಇರುವವರೆಗೂ ನಮ್ಮ ಸಮಾಜವರನ್ನ ಯಾವತ್ತೂ ಮರೆಯೋದಿಲ್ಲ ಇವತ್ತು ಏನು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲ್ಲೂಕಿನಿಂದ ಆರ್ಸಿ ಹೋಗ್ತಾರೆ ಎಂಎಲ್ಎಗಳು ಪ್ರತಿಯೊಂದು ಜಿಲ್ಲೆಯಿಂದ ಎಂಪಿಗಳು ಆರ್ಸಿ ಹೋಗ್ತಾರೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಎಂಪಿ ಕೂಡ ಆರ್ಸಿ ಹೋಗಿದ್ದಾರೆ ಅದು ಅವರು ಆರ್ಸಬೇಕಾದ್ರೆ ಕೋಲಿ ಸಮಾಜದ ಬಹು ದೊಡ್ಡ ಕೊಡುಗೆ ಇದೆ ಆದರೆ ಅವರು ಮರೆತು ಇವತ್ತು ಮೈಸೂರು ಭಾಗದವರು ನಮಗಾಗಿರುವ ಅನ್ಯಾಯದ ಬಗ್ಗೆ ದನಿ ಎತ್ತುತ್ತಾರ ಇಲ್ಲಿರುವಂತ ಲೋಕಲ್ ಎಂಪಿ ಕಲಬುರಗಿ ಉಮೇಶ್ ಜಾಧವ್ ದನಿ ಎತ್ತಲಕ್ಕೆ ತಯಾರಿಲ್ಲ ಇದು ನಮ್ಮ ಸಮಾಜಕ್ಕೆ ಮಾಡುತ್ತಿರುವ ಮೊದಲನೆಯ ಅನ್ಯಾಯ ಇವತ್ತು ನಮ್ಮ ಸಮಾಜಕ್ಕೆ ಅತಿ ಬೇಗವಾಗಿ ಏನು ತಾಂತ್ರಿಕ ಇಲಾಖೆಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ತಾಕಿತ್ತು ಮಾಡಿ ಇವತ್ತು ಅವರು ಬೇಡ ಸಮಾಜದ ಒಂದು ಜನರಾಗಿದ್ದು ಆ ಅಧಿಕಾರಿ ಕೂಡ ಅದೇ ಸಮುದಾಯನಾಗಿದ್ದು ಇವತ್ತು ಏನು ಮೈಸೂರಿನಲ್ಲಿ ಇರುವಂತ ಬುಡಕಟ್ಟು ಸಂಶೋಧನಾ ಇಲಾಖೆಯ ಮುಖ್ಯಸ್ಥ ಕೂಡ ಅಧಿಕಾರಿ ಕೂಡ ಅದೇ ಸಮಾಜದವರಾಗಿದ್ದು ನಮ್ಮ ಸಮಾಜಕ್ಕೆ ಒಳಗಿಂದ ಒಳಗೆ ತುಯೋ ಕೆಲಸ ಆಗ್ತಾ ಇದೆ ಇದು ಇಲ್ಲಿಗೆ ನಿಲ್ಲಬೇಕು ನಮಗೆ ಎಸ್ಟಿ ಪ್ರಮಾಣ ಪತ್ರ ಕೊಡಬೇಕು ನಾವು ಸರ್ಕಾರದ ಜೊತೆಗಿದ್ದೇವೆ ಸರ್ಕಾರ ನಮ್ಮನ್ನ ಕೈ ಬಿಡಬಾರದು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದೆ ಹೋದರೆ ಅನಿವಾರ್ಯವಾಗಿ ನಾವು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡುತ್ತೇವೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ